ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದು ಏಟ್ ಸ್ಟ್ಯಾಂಡರ್ಡ್ನವ್ರದ್ದು ಲೈಕ್ ಘರ್ಷಣೆಯ ವಿಧಗಳು ಘರ್ಷಣೆಯ ವಿಧಗಳು ಅಂದರೆ ನಿಮ್ಮ ಪಾಠದಲ್ಲಿರುವಂಥ ಘರ್ಷಣೆ ಪದಕ್ಕೆ ಅನುಗುಣವಾಗಿ ನಾವು ಏನೆಲ್ಲ ಮಾಡಬೇಕು ಅನ್ನೋ ತಯಾರಿಯಲ್ಲಿ ನಾವು ಇದನ್ನು ಮಾಡಿದ್ದೀವಿ ಸೊ ಘರ್ಷಣೆಯ ವಿಧಗಳು ಬಂದಾಗ ಘರ್ಷಣೆ ಅಂದ್ರೆ ಘರ್ಷಣೆ ಅಂದರೆ ನಮಗೆಲ್ಲರಿಗೂ ಗೊತ್ತು ಘರ್ಷಣೆ ಅಂದ್ರೂ ಎರಡು ಅನಿಯಮಿತ ಲೈಕ್ ಎರಡು ಸಮತಲಗಳ ಮಧ್ಯೆ ಒಂದು ವಿರುದ್ಧಾರ್ಥಕ ದಿಕ್ಕಿನಲ್ಲಿ ಉಂಟಾಗುವ ಚಲನೆಯಿಂದ ಉಂಟಾಗುವಂತಹ ಬಲಪ್ರಯೋಗವನ್ನು ನಾವೇನಂತ ಕರಿತೀವಿ ಘರ್ಷಣೆ ಅಂತ ಕರಿತೀವಿ ಈ ಘರ್ಷಣೆಯಲ್ಲಿ ಕೆಲವೊಂದಷ್ಟು ವಿಧಗಳಿದ್ದಾವೆ ಕೆಲವೊಂದಷ್ಟು ವಿಧಗಳಿದ್ದಾವೆ ಆ ಘರ್ಷಣೆಯ ವಿಧಗಳ ಮುಖಾಂತರ ಏನು ಮಾಡ್ತೀವಿ ನಾವು ವಿಂಗಡಣೆ ಮಾಡ್ತೀವಿ ಸೊ ಮೊದಲನೇದಾಗಿ ಈ ಘರ್ಷಣೆಯ ವಿಧಗಳಲ್ಲಿ ಬಂದಾಗ ಮೊದಲನೇ ವಿಧ ಯಾವುದು ಸ್ಥಾಯಿ ಘರ್ಷಣೆ ಸ್ಥಾಯಿ ಘರ್ಷಣೆ ಮೊದಲನೇದು ಸ್ಥಾಯಿ ಘರ್ಷಣೆ ಅಂತ ಓಕೆ ಸ್ಥಾಯಿ ಘರ್ಷಣೆ ಇನ್ನು ಎರಡನೇ ಘರ್ಷಣೆ ಅಂದರೆ ಜಾರು ಘರ್ಷಣೆ ಜಾರು ಘರ್ಷಣೆ ಎರಡನೇದು ಜಾರು ಘರ್ಷಣೆ ಇನ್ನು ಮೂರನೇದಾಗಿ ಬರೋದು ಉರುಳು ಘರ್ಷಣೆ ಮೂರನೇದಾಗಿ ಬರೋದಾವುದು ಉರುಳು ಘರ್ಷಣೆ ಉರುಳು ಘರ್ಷಣೆ ಈ ರೀತಿ ಸ್ಥಾಯಿ ಘರ್ಷಣೆ ಆಮೇಲೆ ಜಾರು ಘರ್ಷಣೆ ಮೂರನೇದಾಗಿ ಉರುಳು ಘರ್ಷಣೆ ಇವೆಲ್ಲವೇನು ಒಂದು ಘರ್ಷಣೆಯ ವಿಧಗಳು ಘರ್ಷಣೆಯ ವಿಧಗಳು ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋದಾಗ ಮೊದಲನೇದು ನಿಮ್ಮ ಸ್ಥಾಯಿ ಘರ್ಷಣೆ ಸ್ಥಾಯಿ ಘರ್ಷಣೆ ಈ ಸ್ಥಾಯಿ ಘರ್ಷಣೆ ಎಲ್ಲಿ ಉದ್ಭವ ಆಗುತ್ತೆ ಅಂತಂದರೆ ಒಂದು ಕಾಯ ನಿಶ್ಚಲ ಸ್ಥಿತಿಯಲ್ಲಿರುವಾಗ ಒಂದು ಕಾಯ ನಿಶ್ಚಲ ಸ್ಥಿತಿಯಲ್ಲಿರುವಾಗ ಅದು ನಿಶ್ಚಲ ಸ್ಥಿತಿಯಿಂದ ಚಲನ ಸ್ಥಿತಿಗೆ ಚಲನ ಸ್ಥಿತಿಗೆ ಪರಿವರ್ತನೆ ಹೊಂದಲು ಬೇಕಾಗುವಂಥ ಘರ್ಷಣೆ ಯಾವುದು ಸ್ಥಾಯಿ ಘರ್ಷಣೆ ಫಾರ್ ಎಕ್ಸಾಂಪಲು ಇವಾಗ ಇಲ್ಲಿ ಏನಿದೆ ನಮ್ಮ ಚ ಅದು ಮಾರ್ಕರ್ ಇದೆ ಮಾರ್ಕರ್ ಇದೆ ಇದು ಮಾರ್ಕ ಇದು ನಮ್ಮ ಸ್ಕೆಚ್ ಪೆನ್ ಇದೆ ಇದಕ್ಕೆ ನಾನು ಒಂದು ಬಲನ ಪ್ರಯೋಗ ಮಾಡಿದಾಗ ಮಾತ್ರ ಅದು ಮುಂದಗಡೆ ಹೋಗುತ್ತೆ ಅಲ್ಲಿ ತನಕ ಇದು ಮುಂದಗಡೆ ಹೋಗೋದಿಲ್ಲ ಹೌದಾ ಸೊ ಇದು ಮುಂದಗಡೆ ಹೋಗಬೇಕು ಅಂದರೆ ಇದಕ್ಕೊಂದು ನಾನು ಬಲ ಪ್ರಯೋಗ ಮಾಡಬೇಕು ಹೌದಾ ಸೊ ಈ ಬಲ ಪ್ರಯೋಗ ಮಾಡುವಾಗ ಇಲ್ಲಿ ಇರುವಂತಹ ಘರ್ಷಣೆ ಚಲನ ನಿಶ್ಚಲ ಸ್ಥಿತಿಯಿಂದ ಚಲನ ಸ್ಥಿತಿಗೆ ಇದು ನಿಶ್ಚಲ ಸ್ಥಿತಿಯಲ್ಲಿ ಇಲ್ಲಿತ್ತು ಇದಕ್ಕೆ ನಾನು ಪ್ರಯೋಗ ಮಾಡಿದೆ ಅದು ಚಲನ ಸ್ಥಿತಿ ಹೋಗ್ಬಿಡ್ತು ಅಂದರೆ ನಿಶ್ಚಲ ಸ್ಥಿತಿಯಿಂದ ಚಲನ ಸ್ಥಿತಿಗೆ ಹೋಗಲು ಪರಿವರ್ತನೆ ಹೊಂದಲು ಬೇಕಾಗುವಂಥ ಏನಂತ ಕರಿತೀವಿ ನಾವು ಸ್ಥಾಯಿ ಘರ್ಷಣೆ ಅಂತ ಕರಿತೀವಿ ಏನಂತ ಕರಿತೀವಿ ಸ್ಥಾಯಿ ಘರ್ಷಣೆ ಹಾಗಾದರೆ ಸ್ಥಾಯಿ ಘರ್ಷಣೆ ಅಂದ್ರೇನು ಸ್ಥಾಯಿ ಘರ್ಷಣೆ ಅಂದರೆ ಕಾಯ ಕಾಯ ನಿಶ್ಚಲ ಸ್ಥಿತಿಯಿಂದ ನಿಶ್ಚಲ ಸ್ಥಿತಿಯಿಂದ ಕಾಯ ನಿಶ್ಚಲ ಸ್ಥಿತಿಯಿಂದ ಚಲನ ಸ್ಥಿತಿಗೆ ಚಲನ ಸ್ಥಿತಿಗೆ ಸ್ಥಿತಿಗೆ ಬದಲಾಗಲು 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 ಬೇಕಾಗುವಂಥ ಘರ್ಷಣೆ ಬೇಕಾಗುವ ಘರ್ಷಣೆ ಆ ಘರ್ಷಣೆ ಯಾವುದು ಸ್ಥಾಯಿ ಘರ್ಷಣೆ ಸ್ಥಾಯಿ ಘರ್ಷಣೆ ಸ್ಥಾಯಿ ಘರ್ಷಣೆ ಅಂದರೆ ನಾವು ಒಂದು ಕಾಯ ನಿಶ್ಚಲ ಸ್ಥಿತಿಯಿಂದ ಚಲನ ಸ್ಥಿತಿಗೆ ಬದಲಾವಣೆ ಹೊಂದಲು ಬೇಕಾಗುವಂಥ ಘರ್ಷಣೆಗೆ ನಾವು ಸ್ಥಾಯಿ ಘರ್ಷಣೆ ಅಂತ ಕರಿತೀವಿ ಇನ್ನು ಎರಡನೇದಾಗಿ ಯಾವುದು ಬಂತು ಇದು ಯಾವುದಿದು ಜಾರು ಘರ್ಷಣೆ ಜಾರು ಘರ್ಷಣೆ ಜಾರು ಘರ್ಷಣೆ ಜಾರಿ ಜರಿತಾ ಹೋಗುವಂಥ ಘರ್ಷಣೆಗೆ ಜಾರು ಘರ್ಷಣೆ ಅಂತಲೂ ಕರಿಬೋದು ಆಯಿತಾ ಸೊ ಇದನ್ನು ನಾವು ಹೆಂಗೆ ಇದನ್ನ ಮಾಡಬೇಕು ಅಂದರೆ ಒಂದು ಕಾಯ ಒಂದು ಕಾಯ ಇದೆ ಅಂದರೆ ಒಂದು ವಸ್ತು ಇದೆ ಒಂದು ಕಾಯ ಚಲನ ಸ್ಥಿತಿಯಲ್ಲೇ ಮುಂದುವರಿಯಬೇಕಾದ ಮುಂದುವರಿಯಲು ಅನುಕೂಲವಾಗುವಂಥ ಘರ್ಷಣೆ ಒಂದು ಕಾಯ ಚಲನ ಸ್ಥಿತಿಯಲ್ಲಿ ಚಲನ ಸ್ಥಿತಿ ಮುಂದುವರಿಯಲು 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 ಬೇಕಾಗುವಂತಹ ಘರ್ಷಣೆ ಬೇಕಾಗುವ ಘರ್ಷಣೆ ಈ ಘರ್ಷಣೆಗೆ ಏನಂತ ಕರಿತೀವಿ ನಾವು ಜಾರು ಘರ್ಷಣೆ ಅಂತ ಕರಿತೀವಿ ಅಂದರೆ ಒಂದು ವಸ್ತುನ ಈಗ ನಾವು ಚಲನೆ ಸ್ಥಿತಿ ತೊಗೊಂಡು ಹೋದ್ವಿ ಚಲನೆ ಅಂದರೆ ಚಲನೆಯ ಸ್ಥಿತಿಗೆ ಬಂದ್ಬಿಡ್ತು ಆ ಚಲನ ಸ್ಥಿತಿಯಲ್ಲೇ ಅದು ಮುಂದುವರಿಬೇಕು ಅಂತಂದರೆ ಚಲನ ಸ್ಥಿತಿಯಲ್ಲೇ ಅದು ಮುಂದುವರಿಬೇಕು ಅಂದರೆ ಅಲ್ಲೊಂದು ಘರ್ಷಣೆ ಇರಬೇಕು ಆ ಘರ್ಷಣೆ ಯಾವುದು ಅದು ಜಾರು ಘರ್ಷಣೆ ಒಂದು ಕಾಯ ಚಲನ ಸ್ಥಿತಿಯಲ್ಲಿ ಮುಂದುವರಿಯಲು ಬೇಕಾಗುವಂತಹ ಘರ್ಷಣೆಗೆ ನಾವೇನಂತ ಕರಿತೀವಿ ಜಾರು ಘರ್ಷಣೆ ಅಂತ ಕರಿತೀವಿ ಜಾರು ಘರ್ಷಣೆ ಅಂತ ಕರಿತೀವಿ ಚಲನ ಸ್ಥಿತಿಯಲ್ಲಿ ಮುಂದುವರಿದು ಅದರ ಜವವನ್ನು ಅದು ಮಾ ಏನೋ ಮೇಂಟೈನ್ ಮಾಡ್ತಾ ಹೋಗ್ಬೇಕು ಅಂತಕ್ಕೆ ಒಂದು ಜವಕ್ಕೆ ನಾವೇನಂತ ಕರಿತೀವಿ ಸಾರಿ ಘರ್ಷಣೆಗೆ ಏನಂತ ಕರಿತೀವಿ ಜಾರು ಘರ್ಷಣೆ ಓಕೆ ಇನ್ನು ಮೂರನೇದು ಉರುಳು ಘರ್ಷಣೆ ಮೂರನೇದು ಯಾವುದು ಉರುಳು ಘರ್ಷಣೆ ಹಾಗಾದರೆ ಉರುಳು ಘರ್ಷಣೆ ಅಂದ್ರೇನು ಒಂದು ಕಾಯ ಒಂದು ಉರುಳುವಾಗ ನೋಡಿ ಜಾರೋ ಬೇರೆ ನೋಡಿ ಇದು ಮಾರ್ಕರ್ ತಗೊಂಡು ನಾನು ಹಿಂಗು ಹಿಂಗದು ಚಲನೆಯಲ್ಲಿ ಹೋಗ್ತಾ ಇದ್ರೆ ಇದು ಜಾರು ಘರ್ಷಣೆ ಇದು ಇದು ಜಾರು ಘರ್ಷಣೆ ಅದೇ ಇದು ಅದು ರೋಲ್ ಆಗ್ತಾ ಹೋಗ್ತಾ ಇರುತ್ತೆ ಇದಕ್ಕೂ ಉರುಳು ಘರ್ಷಣೆ ಒಂದು ಕಾಯವು ಒಂದು ಒಂದು ಕಾಯವು ಉರುಳುವಾಗ ಉರು ಉರುಳುವಾಗ ಉತ್ಪತ್ತಿಯಾಗುವ ಘರ್ಷಣೆ ಅಂತ ಅನ್ಬೋದು ಉತ್ಪತ್ತಿಯಾಗುವ ಉತ್ಪತ್ತಿಯಾಗುವ ಘರ್ಷಣೆ ಆ ಏನಂತ ಕರಿತೀವಿ ನಾವು ನಾವು ಅದನ್ನು ಉರುಳು ಘರ್ಷಣೆ ಅಂತ ಕರಿತೀವಿ ಉರುಳು ಘರ್ಷಣೆ ಅಂದ್ರೇನು ಒಂದು ಕಾಯವು ಉರುಳು ಉರುಳುವಾಗ ಉತ್ಪತ್ತಿಯಾಗುವಂಥ ಘರ್ಷಣೆ ಉರುಳುವ ಸ್ಥಿತಿಯಲ್ಲಿರುವಾಗ ಇರುವಂತಹ ಘರ್ಷಣೆಗೆ ನಾವು ಉರುಳು ಘರ್ಷಣೆ ಅಂತ ಕರಿತೀವಿ ಹಾಗಾದರೆ ಇನ್ನೊಂದು ಸರ್ತಿ ಒಂದು ಒಂದು ಸರ್ತಿ ಹಾಗೆ ನೋಡ್ಬಿಡೋಣ ಮೊದಲನೇದ್ಯಾವುದು ಸ್ಥಾಯಿ ಘರ್ಷಣೆ ಅದ್ಯಾವುದು ಒಂದು ಕಾಯ ನಿಶ್ಚಲ ಸ್ಥಿತಿಯಿಂದ ಚಲನ ಸ್ಥಿತಿಗೆ ಬದಲಾವಣೆ ಹೊಂದಬೇಕಾದರೆ ಅದಕ್ಕೆ ಬೇಕಾಗುವಂಥ ಒಂದು ಘರ್ಷಣೆಗೆ ನಾವು ಸ್ಥಾಯಿ ಘರ್ಷಣೆ ಅಂತ ಕರಿತೀವಿ ಇನ್ನು ಜಾರು ಘರ್ಷಣೆ ಜಾರು ಘರ್ಷಣೆ ಅಂದ್ರೇನು ಜಾರು ಘರ್ಷಣೆ ಅಂದರೆ ಒಂದು ಕಾಯವು ಒಂದು ಕಾಯವು ಚಲನ ಸ್ಥಿತಿಯಲ್ಲೇ ಮುಂದುವರಿಯಬೇಕಾದರೆ ಬೇಕಾಗುವಂತಹ ಘರ್ಷಣೆ ಒಂದು ಕಾಯ ಚಲನ ಸ್ಥಿತಿಯಲ್ಲಿ ಮುಂದುವರಿಬೇಕಾದ್ರೆ ಅದಕ್ಕೆ ಬೇಕಾಗುವಂತಹ ಒಂದು ಘರ್ಷಣೆಗೆ ನಾವೇನಂತ ಕರಿತೀವಿ ಜಾರು ಘರ್ಷಣೆ ಅಂತ ಕರಿತೀವಿ ಇನ್ನು ಮೂರನೇದಾಗಿ ಒಂದು ಉರುಳು ಘರ್ಷಣೆ ಉರುಳು ಘರ್ಷಣೆ ಅಂದ್ರೇ ಒಂದು ಕಾಯವು ಒಂದು ಕಾಯವು ಉರುಳುವಾಗ ಉತ್ಪತ್ತಿ ಆಗುವಂಥ ಘರ್ಷಣೆಗೆ ನಾವೇನಂತ ಕರಿತೀವಿ ಉರುಳು ಘರ್ಷಣೆ ಅಂತ ಕರಿತೀವಿ ಉರುಳು ಘರ್ಷಣೆ ಅಂತ ಕರಿತೀವಿ ಹಾಗಾದರೆ ಇಷ್ಟೆಲ್ಲ ನಾವು ನೋಡಿದ್ವಿ ಈಗ ಯಾವ ಘರ್ಷಣೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಅಂತ ಕೇಳಿದ್ರೆ ಯಾವ ಘರ್ಷಣೆ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಅಂದರೆ ಈಗ ಒಂದು ಪುಸ್ತಕ ತಗೊಳ್ಳೋಣ ಒಂದು ಪುಸ್ತಕ ಇದನ್ನು ನಾವೇನು ಮಾಡೋಣ ಒಂದು ಮೇಜಿನ ಮೇಲೆ ಇಡನ ಒಂದು ಮೇಲೆ ಮಿಲಡನ ಇಲ್ಲಿಂದ ಇದನ್ನು ಎಳೆದಾಗ ಇದನ್ನು ಎಳೆಯಲ್ಪಟ್ಟಾಗ ಇದಷ್ಟು ಏನು ಪುಸ್ತಕದ ಎಲ್ಲ ಕೆಳಭಾಗ ಏನಿರುತ್ತೆ ಆ ಕೆಳಭಾಗ ಪೂರ್ತಿಯಾಗಿ ಏನಾಗುತ್ತೆ ಘರ್ಷಣೆ ಒಳಪಡುತ್ತೆ ಹೌದಾ ಘರ್ಷಣೆಗೆ ಒಳಪಡುತ್ತೆ ಕರೆಕ್ಟಾ ಹಾಗಾದರೆ ಇದು ಯಾವ ಘರ್ಷಣೆ ಇದು ಜಾರು ಘರ್ಷಣೆ ಇದು ಯಾವ ಘರ್ಷಣೆ ಜಾರು ಘರ್ಷಣೆ ಅದೇ ರೀತಿ ಅದೇ ಟೇಬಲ್ ಮೇಲೆ ಅದೇ ಟೇಬಲ್ ಮೇಲೆ ನಾವೇನು ಮಾಡೋಣ ಇದೇ ಪುಸ್ತಕನ ಏನು ಮಾಡೋಣ ಸು ಸುರುಳಿ ಆಕಾರದಲ್ಲಿ ಸುತ್ತಣ ಈ ರೀತಿ ಈ ರೀತಿ ಸುತ್ತಿ ಇದನ್ನು ನೀವು ಅದ್ರ ಮೇಲೆ ಬಲ ಪ್ರಯೋಗ ಮಾಡಿದ್ರೆ ಅಥವಾ ಈ ಕಡೆ ದಿಕ್ಕಲ್ಲಿ ಬಲ ಪ್ರಯೋಗ ಮಾಡಿದ್ರೆ ಅದು ಉರುಳ್ತಾ ಹೋಗುತ್ತೆ ಅದು ಉರುಳ್ತಾ ಹೋಗುತ್ತೆ ನೋಡಿ ಈ ಟೇಬಲ್ಗೂ ಮತ್ತು ನಿಮ್ಮ ವಸ್ತುವಿಗೂ ಒಂದು ಯಾವುದೋ ಒಂದು ಸಿಚುವೇಶನ್ ಅಥವಾ ಒಂದು ಯಾವುದೋ ಪರಿಸ್ಥಿತಿಯಲ್ಲಿ ಒಂದು ಕಾಂಟ್ಯಾಕ್ಟ್ ಆಗಿದೆ ಎರಡೂ ಒಂದು ಕಡೆ ಕೂಡ್ಕೊಂಡಿದ್ದಾವೆ ಇಲ್ಲಿ ಕೂಡ್ಕೊಂಡಿರುವಂಥ ಜಾಗ ನೋಡಿ ಒಂದು ಬಿಂದು ಒಂದು ಬಿಂದುವಲ್ಲಿ ಕೂ ಕೂಟ್ಕೊಳ್ಳುತ್ತೆ ಆದರೆ ಇಲ್ಲಿ ಹಾಗಲ್ಲ ಇಡೀ ಪೂರ್ತಿ ಬುಕ್ಕಿಗೆ ಬುಕ್ ಏನಾಗುತ್ತೆ ನಿಮ್ಮ ಮೇಜಿನ ಮೇಲೆ ಕೂತ್ಕೊಳ್ಳುತ್ತೆ ಹೌದಾ ಹಾಗಾದರೆ ಇಲ್ಲೇನಾಗತ್ತೆ ಅದರ ಅವುಗಳ ವಿಸ್ತೀರ್ಣ ಹೆಚ್ಚು ನೋಡಿ ಇಲ್ಲಿ ಬರೀ ಒಂದು ಲೈನು ಒಂದು ಪಾಯಿಂಟು ಇಡೀ ಒಂದು ನಿಮ್ಮ ಇದು ಎಲ್ಲರೂ ಕೂತ್ಕೊಂಡ್ಬಿಟ್ರೆ ಇದು ಒಂದು ಲೈನಲ್ಲಿ ಮಾತ್ರ ಇರುತ್ತೆ ಒಂದು ಲೈನ್ ಪಾಯಿಂಟಲ್ಲಿ ಮಾತ್ರ ಇರುತ್ತೆ ಹಾಗಾದರೆ ಜಾರು ಘರ್ಷಣೆ ಇದು ಜಾರು ಘರ್ಷಣೆ ಇದು ಯಾವ ಇದು ಜಾರು ಘರ್ಷಣೆ ಇದು ಉರುಳು ಘರ್ಷಣೆ ಇದು ಉರುಳು ಘರ್ಷಣೆ ಇದು ಹೆಚ್ಚಾಗಿರುತ್ತಾ ಅಥವಾ ಇದು ಹೆಚ್ಚಾಗಿರುತ್ತೆ ಅಂದರೆ ಜಾರು ಘರ್ಷಣೆ ಪ್ರಮಾಣದಲ್ಲಿ ಅಥವಾ ಅದರ ಒಂದು ಪ್ರಮಾಣ ಜಾರು ಘರ್ಷಣೆ ಪ್ರಮಾಣ ಉರುಳು ಘರ್ಷಣೆ ಪ್ರಮಾಣಗಿಂತ ಹೆಚ್ಚಾಗಿರುತ್ತೆ ಅಂದರೆ ಇಲ್ಲಿ ಬರ್ಬಿಡ್ತೀನಿ ನೋಡಿ ಜಾರು ಘರ್ಷಣೆ ಉರುಳು ಘರ್ಷಣೆಗಿಂತ ಜಾರು ಘರ್ಷಣೆ ಉರುಳು ಘರ್ಷಣೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಇದೆ ದೊಡ್ಡದಾಗಿರುತ್ತೆ ದೊಡ್ಡದಾಗಿರುವಂಥ ಘರ್ಷಣೆ ಯಾವುದು ಜಾರು ಘರ್ಷಣೆ ಯಾಕಂದರೆ ಅದು ಇಡೀ ವಿಸ್ತೀರ್ಣ ವಸ್ತುವಿನ ಇಡೀ ವಿಸ್ತೀರ್ಣವನ್ನು ಅದು ಉಪಯೋಗಿಸ್ಕೊಳ್ಳುತ್ತೆ ಇಡೀ ವಿಸ್ತೀರ್ಣವನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಜಾರು ಘರ್ಷಣೆ ಉರುಳು ಘರ್ಷಣೆಗಿಂತ ಹೆಚ್ಚಿಗೆ ಆಗಿರುತ್ತೆ ಸೊ ಈ ಒಂದು ಸ್ಥಿತಿ ನೋಡಿದಾಗ ನೀವು ಬೇರೆ ಬೇರೆ ಸ್ಥಿತಿಗಳಲ್ಲಿ ಬೇರೆ ಬೇರೆ ನಾವು ಎಲ್ಲಿ ನೋಡ್ತೀವಲ್ಲ ಎಲ್ಲೆಲ್ಲಿ ನಾವು ಇದನ್ನು ನೋಡ್ಬೋದು ಅನ್ನೋದನ್ನು ನೀವು ಲೆಕ್ಕ ಹಾಕ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಘರ್ಷಣೆಯ ವಿಧಗಳು ಒಂದು ಸ್ಥಾಯಿ ಘರ್ಷಣೆ ಜಾರು ಘರ್ಷಣೆ ಉರುಳು ಘರ್ಷಣೆ ಕಾಯವು ನಿಶ್ಚಲ ಸ್ಥಿತಿಯಿಂದ ಚಲನಸ್ಥಿತಿಗೆ ನಿಂತಾಗ ನಮಗೆ ಅದು ಚಲನಸ್ಥಿತಿಗೆ ಹೋಗಬೇಕು ಅಂದರೆ ಅಲ್ಲಿ ಬೇಕಾಗಿರುವಂತಹ ಒಂದು ಘರ್ಷಣೆಗೆ ನಾವು ಕಾಯ ಇದು ಸ್ಥಾಯಿ ಘರ್ಷಣೆ ಅಂತೀವಿ ಇನ್ನು ಜಾರು ಘರ್ಷಣೆ ಕಾಯವು ಚಲನ ಸ್ಥಿತಿಯಲ್ಲಿದ್ದಾಗ ಆಚ ಸ್ಥಿತಿಯಲ್ಲೇ ಮುಂದುವರಿಬೇಕಾಗಿರುತ್ತೆ ಅವಾಗ ಬೇಕಾಗಿರುವಂತಹ ಒಂದು ಏನು ಸ್ಥಿತಿ ಅದನ್ನು ನಾವೆಂತ ಕರಿತೀವಿ ಜಾರು ಘರ್ಷಣೆ ಅಂತೀವಿ ಇನ್ನು ಉರುಳು ಘರ್ಷಣೆ ಅಂದರೆ ಕಾಯ ಒಂದು ಉರುಳುವಾಗ ಉತ್ಪತ್ತಿ ಘರ್ಷಣೆಗೆ ನಾವು ಉರುಳು ಘರ್ಷಣೆ ಅಂತ ಕರಿತೀವಿ ಹಾಗಾದರೆ ಯಾವ ಘರ್ಷಣೆ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಅಥವಾ ಹೆಚ್ಚಿನ ಬೆಲೆಯನ್ನು ಹೊಂದಿರುತ್ತೆ ಅಂದರೆ ಜಾರು ಘರ್ಷಣೆ ಉರುಳು ಘರ್ಷಣೆಗಿಂತ ಹೆಚ್ಚಿನ ಸಂ ಮೌಲ್ಯವನ್ನು ಹೊಂದಿರುತ್ತೆ ಮೌಲ್ಯ ಹೆಚ್ಚಾಗಿರುತ್ತೆ ಸೊ ಇದು ಇವತ್ತಿನ ಪಾಠ ಮುಂದಿನ ವೀಡಿಯೋದಲ್ಲಿ ನಾನು ಮುಂದಿನ ಪಾಠನ ನಾನು ಹೇಳ್ತೀನಿ